ಕೊಡಕ್ಕಾಗಲ್ಲ ಅದು ಅದೇನೋ ಮಾರ್ಟೇಜ್ ಗೀತೆ ಅದನ್ನು ನಮ್ಗೆ ಏನೋ ಅರ್ಥ ಆಗ್ಲಿಲ್ಲ ಕರೆಕ್ಟ್ ಆಗಿ ಹೆಂಗಿದ್ರು ನಮ್ಮ
ರಾಜ್ಯದವರಿದ್ರಲ್ಲ ಮಿಕ್ಕಿದ್ರೆ 5 ಲಕ್ಷ ತಗೊಂಡಿದ್ದೀನಿ, ಈಗ ಆರಾಮಾಗಿ ಮದ್ವೆ ಮಾಡ್ಬೋದು, ಏನು ಕಾರಣವೂ ಇಲ್ಲ. ಆದ್ರೆ ಏನ್ ಸಮಸ್ಯೆ ಐತೆ? ರಾಜ್ಯದವರಿದ್ರಲ್ಲ ಅವರಿಗೆ ತಿಂಗಳ ತಿಂಗಳ ಬಡ್ಡಿ ಕೊಡ್ಬೇಕು, ಅದೇ ಸಮಸ್ಯೆ. ಹಿಂಗ್ ಯೋಚನೆ ಮಾಡಿದ್ರೆ ಕೆಲಸ ಆಗ್ತದೆ ಏನ್ರಿ? ನಮ್ಮ ಮನೆಯಲ್ಲಿರೋ ಹಸು ಕರುಗಳಿಗೆ ಹಾಲು ಕರೆದು ಅದರಿಂದ ಅವರು ಬಡ್ಡಿನ ತೀರ್ಸೋಣ. ಅದು ಅಲ್ಲದೆ ಮುಂದಿನ ವರ್ಷ ಹೊಸ ಬೆಳೆ ಹಾಕ್ತಿವಲ್ಲ, ಅದ್ರ ಬರೋ ಲಾಭದಾಗೆ ಸಾಲ ಎಲ್ಲ ತೀರಿಸ್ಬೋದು. ನೀವು ಬಿರ್ಬಿರ್ರೆ ಏನಾದ್ರು ನಿರ್ಧಾರ ತಗೊಂಡ್ರಿ ನೀವು. ಅಲ್ಲ, ನೀವೇ ಎಷ್ಟು ಧೈರ್ಯದಲ್ಲಿ ಹೋಗ್ಬೇಕಾದ್ರೆ ನಾನ್ ಯಾಕೆ ತಲೆ ಕೆಡಿಸ್ಕೊಳ್ಳಿ? ಮತ್ತೆ ನಿಮ್ಮ ಅದೇ ಬೆಂಗಳೂರಿಂದ ಹುಡುಗ ಬಂದಿದ್ನಲ್ಲ, ಬಹಳ ಒಳ್ಳೆ ಹುಡುಗ, ಅವನಿಗೆ ಕೊಟ್ಟು ಮದುವೆ ಮಾಡಲ್ಲ. ನಿಮ್ಮ ಅಪ್ಪನಿಗೆ ಫೋನ್ ಮಾಡಿ ಹೇಳಿದ್ರು ಎಲ್ಲ ವ್ಯವಸ್ಥೆ ಮಾಡ್ಕಂತ. ನಾಳೆ ಬರ್ತೀನಿ, ಬಡ್ಡಿ ದುಡ್ಡು ನಂಗೆ ಬೇಕು ಅಂದ್ರೆ ಬೇಕಷ್ಟೇ. ನಾನು ಕೊಟ್ಕೊಳಕ್ ಬಂದಿಲ್ಲ ಇಲ್ಲಿ, 3 ತಿಂಗಳು ಆಯ್ತು ನಿಮ್ಗೆ ಲೋನ್ ಕೊಟ್ಟು, ಇನ್ನ 1 ರೂಪಾಯಿ ಬಡ್ಡಿ ಕೊಟ್ಟಿಲ್ಲ ನೀನು. ಹಿಂಗಾದ್ರೆ ಹೆಂಗೆ ಫೋನ್ ಮಾಡಿದ್ರೆ ಫೋನ್ ಇರ್ತಾರೆ? ನೀನು ನೀನ್ ಅನ್ಕೊಂಡು ನಾನು ನಮ್ಕೆ ಜೀವನ ಮಾಡಿದ್ರೆ ಇಲ್ಲಿ ಮನೆ ಕೆಲಸ ಬಿಟ್ಟು ಬೀದಿ ಸೇರ್ಬೇಕಾಗುತ್ತೆ. ನೋಡು ನಾಳೆ ಬರ್ತಾ ಇದ್ದೀನಿ, ಬಡ್ಡಿ ಸಮೇತ ಬರ್ಕೊಡ್ಬೇಕು, ಇಲ್ಲಾಂದ್ರೆ ನೋಡು ನಿನ್ ಜಮೀನು ಇಟ್ಕೊಂಡು ಕಾನೂನು ಮುಖಾಂತರ ಆಟಾಡ್ಬೇಕಾಗುತ್ತೆ. ನಾಳೆ ಬರ್ತಾ ಇದ್ದೀವಿ ಇಬ್ರು. ಅಯ್ಯೋ ನಮ್ಗೆಲ್ಲ ಯಾಕೆ ಬೇಕು ನಡೀ ಮಂತಕ್ಕೆ ಬಾ, ನಮ್ಗೆ ಯಾಕೆ ಸರಿ ನಡೀ ನಡೀ.